ಏನ್ ಮಾಡುದ್ರಿ, ಕೊರೋನಾ ಬಂದು ಆ ತ್ರಾಸ ಆಗ್ಲಿಕ್ಕೆ ಊರಾಗ ಜಗತ್ತಿಗೆ ತ್ರಾಸ ಬಂದದ್ರಿ. ನಮ್ ಮೋದಿ ಅವರು ಎಷ್ಟು ಚಪ್ಪ ಮಾತಾಡಿ ಭಾಷಣ ಮಾಡ್ತಾರ್ರಿ, ಹೊರಗ್ ಹೋಗ್ಬ್ಯಾಡ್ರಿ, ಹೊರಗ್ ಹೋಗ್ಬ್ಯಾಡ್ರಿ, ಮನ್ಯಾಗ ಇರ್ರಿ, ನಿಮ್ಮ ಫ್ಯಾಮಿಲಿ ಜೋಡಿ ಆರಾಮ ಇರ್ರಿ, ನಿಮ್ಮ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಮನ್ಯಾಗ ಇರ್ರಿ ಅಂತಾರ್ರಿ. ಆದ್ರೂ ಹೊರಗ್ ಹೋಗಿ ಹೊಡ್ತಾರ ತಿನ್ಕಿಂತ ಬರ್ತಾರ್ರಿ. ಮನ್ಯಾಗ ಊಟ ಮಾಡಿ ಚಂದಾಗಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀವಿ ಅಂದ್ರೆ ಹೊರಗ್ ಹೋಗ್ತಾರ್ರಿ, ಏಟ್ ತಿಂದ್ ಬರ್ತಾರೆ. ಏನ್ ಮಾಡುದ್ರಿ, ಎಷ್ಟಂತ ಹೇಳುದ್ರಿ ಅವ್ರಿಗೆ. ಏನ್ ಕುತ್ಕೊಂಡು ಮನ್ಯಾಗ ಕುತ್ಕೊಂಡು ಹುಡುಗರ ಜೋಡಿ ಆಟ ಆಡಿ, ಮಕ್ಕಳ ಮರಿ ಜೋಡಿ ಆಟ ಆಡಿ, ಹಿರಿಯರನ್ನ ನಗಿಸ್ಕೋತ ಇಂಥವ್ ಮಾಡ್ಕೊಡ್ರಿ ಅಂತ ಹೇಳಿ ಅಂದ್ರೆ ಮಾಡಿ ಕೊಟ್ಟೇ ಕೊಡ್ತಾರ್ರಿ ಮನ್ಯಾಗಿದ್ದವ್ರು. ಏನ್ ಮಾಡುದ್ರಿ, ಏನು ಕೇಳುದೇ ಇಲ್ಲ, ಹಂಗ ಹೊರಗೆ ಹೋಗ್ತಾರ್ರಿ. ಜೋಳದ ರೊಟ್ಟಿ ತಿನ್ಲಿ, ಚಪಾತಿ ತಿನ್ಲಿ, ಕಾಳು ಪಲ್ಲೆ, ಮಡಿಕೆ ಕಾಳು, ಅದು ಇದೆಲ್ಲ ಏನ್ ಬೇಕಂತ ಮಾಡಿಸ್ಕೊಂಡು ತಿನ್ಲಲ್ರಿ ಮನ್ಯಾಗ ಕುತ್ಕೊಂಡು. ಯಾರು ಬೇಡಂತಾರ ಜವಾರಿ ಊಟದಂತ ಊಟ ಆದ್ರಿ, ಏನ್ ಹೇಳಿದ್ರು ಕೇಳುದ್ರು ನೋಡ್ರಿ. ಬರೀ ಹೊರಗೆ ಹೋದೇನು ಅಂತಾರೆ, ಹೊತ್ತು ಹೋಗುದಿಲ್ಲ, ಹೊರಗೆ ಹೋಗ್ತೇವೆ ಅಂತಾರೆ. ಮೋದಿ ಅವ್ರು ಚಂದಕ್ಕೆ ಭಾಷಣ ಮಾಡ್ತಾರೆ ಅಂದ್ರೆ ತಾಸು ಗತ್ಲೆ ಕೈ ಮೂದ ಹೇಳ್ತಾರ್ರಿ. ಪಾಪ ಅವರು ಎಷ್ಟು ಚಂದ ಮಾತಾಡ್ತಾರ್ರಿ, ಅವರು ಹೊರಗೆ ಹೋಗ್ಬಾರ್ರಿ ಅಂತಾರೆ. ಅದು ಏನಂದ್ರು ಕೇಳುದಿಲ್ಲ. 21 ದಿವಸ ಇರ್ರಿ ಮನ್ಯಾಗ, ನಿಮ್ಮ ಸಲುವಾಗಿ ನಾವು, ನಮ್ಮ ಸಲುವಾಗಿ ನೀವು, ನೀವೆಲ್ಲರೂ ಚಲೋ ಇದ್ರೆ ನಮ್ಮ ಜಗತ್ತು ಚಲೋ ಇರ್ತದಂತ ನೀನ್ ಎಂತ ಚಂದ ಮಾತಾಡಿದ್ರಿ. ಹಳ್ಳಿ ಹಳ್ಳಿ ಅವ್ರ ಭಾಷಣ ಕೇಳ್ಬೇಕು ಅನ್ನಿಸ್ತು ನಮ್ಗೆ. ಏನ್ ಮಾಡೋದು ಹೇಳಿ, ಕೇಳಂಗಿಲ್ಲ ಬಿಡಂಗ. ಮನ್ಯಾಗ ಹಿರಿಯರು ಇರ್ತಾರ, ವಯಸ್ಸಾದವ್ರು ಇರ್ತಾರೆ, 70-80 ವರ್ಷದವರು, ಅವ್ರನ್ನ ಮಾತಾಡಿಸ್ಕೋತ ಮನ್ಯಾಗ ಕುತ್ಕೊಂಡು ಮಾತಾಡ್ಕೋತ ನಗಿಸ್ಕೋತ ಮಕ್ಕಳು ಮರಿ ಜೋಡೆ ಆಟ ಆಡ್ಬೇಕ್ರಿ. ಏನ್ ಬೇಕು ಏನ್ ಬೇಡ ಅಂತ ಹೇಳಿದ್ರು ಮಾಡ್ಬೇಕ್ರಿ. ನೋಡ್ರಿ ಮನ್ಯಾಗ ನಾವು ಜೋಳದ ಬಕ್ರಿ, ಜೋಳದ ರೊಟ್ಟಿನ ತಿಂತೀವ್ರಿ, ದಿನ ಮಾಡ್ತೀವ್ರಿ, ನಮ್ಗೆ ಬೇಕೇ ಬೇಕ್ರಿ. ಅಂತ ಎಂತ ಸೇರುದಿಲ್ರಿ, ಹೊರಗಿಂದ ಏನೇನು ಸೇರುದಿಲ್ಲ ನಮ್ಗೆ. ನಾವು ನಮ್ಮ ಮನ್ಯಾಗ ಆದ್ರೆ ಇದನ್ನ ತಿನ್ನ ಅಂತ ಹೇಳ್ತೀವ್ರಿ ನಾವು. ಏನ್ ಮಾಡುದ್ರಿ, ಸಣ್ಣ ಸಣ್ಣ ಮಕ್ಕಳು ಇದು ರೀ, ಜಗತ್ತಿನ ತುಂಬ ಹೊಂಟು ಬಿಟ್ಟದ ಎಷ್ಟಂತ ಹೇಳ್ಬೇಕ್ರಿಪ್ಪ. ಪಾಪ ಯಡಿಯೂರಪ್ಪ ಅಷ್ಟು ಚಂದ ಮಾತಾಡ್ತಾರ್ರಿ, ಹರ ಹೋಗ್ಬೇಡ್ರಿ, ಬಾ ಕಾಯ್ಕೊಳ್ರಿ, ನಮ್ಮ ಸಲುವಾಗಿ ನೀವು, ನಿಮ್ಮ ಸಲುವಾಗಿ ನಾವು ಅಂತಾರ. ಎರಡೆರಡು ತಿಂಗಳು ಪಗಾರ ಕೊಡ್ತೀವಿ ಫುಕ್ಕಟ್ ಅಂತಾರ. ಇನ್ನು ಏನು ಹೇಳ್ಬೇಕ್ರಿ, ಎಷ್ಟು ಹೇಳಿದ್ರು ಅಷ್ಟು ಸರಿ. ಹೊರಗೆ ಹೋಗ್ತಾರೆ, ಬಡಗಿಲಿ ಹೊಡೆಸ್ಕೊಂಡು ಬರ್ತಾರೆ ಪೊಲೀಸರು ಜೋಡಿ. ಅವ್ರಿ ಎಷ್ಟು ಕಾಯ್ಬೇಕ್ರಿ ಪೊಲೀಸರು, ಪಾಪ ಎಷ್ಟಂತ ಇವ್ರಿಗೆ ಇದನ್ನ ಮಾಡ್ಬೇಕ್ರಿ. ಹೋಗ್ಬೇಡ ಅಂದ್ರೆ ಹೋಗ್ತಾರೆ, ಹೋಗ್ತಾರ್ರಿ, ಮತ್ತೆ ಅವ್ರು ಏನು ಮಾಡ್ಯಾರ, ಎಷ್ಟಂತ ತಡೀತಾರ್ರಿ ಅವ್ರ. ಪಾಪ ಹೇಳಿ 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 24 ತಾಸು ಡಾಕ್ಟರ್ ಡ್ಯೂಟಿ, ಪೊಲೀಸರದ್ದು ಡ್ಯೂಟಿ, ಇವ್ರ ಮನೆಯಾಗಿರೋರು ಹೊತ್ತು ಹೋಗುದಿಲ್ಲ ಅಂತ ಹೋಗ್ತಾರೆ, ಹೊರಸೋಡ್ ಬರ್ತಾರೆ. ಏನ್ ಮಾಡುದು ಹೇಳಿ ಹೇಳಿ ಸಾಕಾಗಿ. ಈಗ ನೋಡ್ರಿ ನಾವು ಮಾತಂದ್ರೆ ಬರ್ತಾರ ಅವ್ರು ಮನೆ ಕಳೆ ಕೇಳ ಕೇಳಿ. ಪಾಪ ಮೋದಿ ಅವ್ರು ಎಷ್ಟು ತ್ರಾಸ ಪಡ್ತಾರ್ರಿ. ಯಡಿಯೂರಪ್ಪ ಅವ್ರು ಹೇಳ್ತಾರ, ಮೋದಿ ಅವ್ರು ಕೈ ಮುಗಿದು ಮುಗಿದು ಬೇಡ್ಕೊತಾರ್ರಿ. ಪಾಪ ಏನ್ ಮಾಡುದ್ರಿ, ಕಾಳು ಪಲ್ಲೆ, ಬದ್ನಿಕಾಯಿ ಪಲ್ಲೆ, ಏನಿದ್ದಿದ್ದು ತರಕಾರಿ ಸದ ತರ್ಲಿಕ್ಕೆ ಅನುಮತಿ ಕೊಟ್ಟಾರ್ರಿ ಟೈಮ್ ಅವ್ರಿಗೆ ಎಲ್ಲ ಮಾಡ್ಯಾರ್ರಿ. ಇನ್ನು ಏನ್ ಸವಲತ್ತು ಕೊಡ್ಬೇಕ್ರಿ ಇವ್ರಿಗೆ. ಮನೆ ಚಂದಗಿ ಇರ್ಲಿ ಬರಂಗಿಲ್ರಿ, ದಿನ ದುಡಿದಿದ್ದೇ ಇರ್ತದ. ಈಗಿಂತ ಟೈಮ್ ಬಂದದ, ಈಗ ಇರೋಳು ಮನ್ಯಾಗ ಅನ್ಬೇಕಿಲ್ರಿ ಎಲ್ಲಾರು. ಏನ್ ನಮ್ಮ ಹಿತಕ್ಕೆ ಹೇಳ್ಯಾರ, ಅವ್ರ ಹಿತಕ್ಕೆ ಹೇಳ್ಯಾರ ಅವ್ರು. ಮೋದಿ ಅವರು ನಮ್ಮ ಹಿತಕ್ಕೆ ಹೇಳ್ಯಾರ್ರಿ, ನಮ್ ಎಲ್ಲಾರ ಸಲುವಾಗಿ ಜಗತ್ತಿನ ತುಂಬ ಎಲ್ಲಾರು ಚಲೋ ಇರ್ಲಿ. ಮಕ್ಕಳು ಬಡಿ ಹಿರಿಯರು ವಯಸ್ಸಾದವ್ರು ಎಲ್ಲಾರು ಚಲೋ ಇರ್ಲಿ ಅಂತ ಹೇಳ್ಯಾರಿಲ್ರಿ. ಪಾಪ ಯಾರ ಸಲುವಾಗಿ ಬರ್ಕೋತಾರ್ರಿ ಅವರು, ಯಡಿಯೂರಪ್ಪ ಅವರು, ಮೋದಿ ಅವರು. ಅಂಗಡಿಗೆಲ್ಲ ಕಿರಾಣಿ ಕೊಡ್ತೀನಿ ಅಂತಾರ್ರಿ, ಎಲ್ಲ ಮಾಡ್ತಾರ. ಇನ್ನೇ ಅಂಗಡಿ ಅಂತೀವಿ ಇವ್ರಿಗೆ, ಹೋಗ್ತಾರ ಹೊಡಿಸ್ಕೊಂಡು ಬರ್ತಾರ್ರಿ, ಹೋಗ್ತಾರ ಹೊಡಿಸ್ಕೊಂಡು ಬರ್ತಾರ್ರಿ. ಆ ಬಡಿಯವ್ರು ನೋಡಿದ್ರು ಜೀವ ಮರಾಮರ ಆಗ್ತದ್ರಿ. ಕಿರಾಣಿ ನೋಡ್ತಿರ್ತೀವಲ್ರಿ, ನಮಗೂ ಹೊತ್ತ ಹೋಗುದು ಅದನ್ನ ನೋಡ್ಕೊಂಡು ಕೂರ್ತಿ. ಮಾಸ್ಕ್ ಕಟ್ಕೊಂಡು ಅಡ್ಡಾಡ್ರಿ ಅಂತಾರ್ರಿ, ಯಾರು ಕಟ್ಕೊಂಡು ಅಡ್ಡಾಡಂಗಿಲ್ಲ, ಹಂಗ ಹೋಗ್ತಾರ ಬರ್ರಿ. ಹೇಳಿದ್ ಕೇಳುವುದೇಳ್ರಿ, ಏನ್ ಮಾಡ್ಬೇಕ್ರಿ, ಎಷ್ಟಂತ ಕೇಳುವುದ್ರಿ. ಹೇಳಿ ಹೇಳಿ ಸಾಕಾಗಿ ಬಿಡುದ್ರಿ. 21 ದಿನ ಕಾಯ್ಕೊಬೇಕ್ರಿಪ್ಪ, ನಮ್ ಸಲುವಾಗಿ, ನಮ್ ಜೀವನ ಸಲುವಾಗಿ ಹೇಳ್ಯಾರ್ರಿ ಅವ್ರು. ತಮ್ಮ ಹಿತಕ್ಕೆ ಅಲ್ರಿ ಹೇಳಿದ್ದವ್ರು, ನಮ್ ಹಿತಕ್ಕೆ ಹೇಳ್ಯಾರ ಅವ್ರು. ನಮ್ದ ಮುಂದ ಮಕ್ಕಳು ಮರಿ ಎಲ್ಲ, ಪಾಪ ಜಗತ್ತಿನ ತುಂಬ ನಮ್ದು ಒಬ್ರದ ಅಲ್ಲ, ಜಗತ್ತು ಹಂಗಾಗ್ಬಿಟ್ಟದಲ್ರಿ. ಏನ್ ಮಾಡೋದು, ಪಾಪ ಜಗತ್ತಿಗೆ ಕೈ ಮುಗಿತಾರ ಮೋದಿ ಅವರಂತೂ. ಕಣ್ಣ ನೀರ ಬರ್ತಾವ ಮೋದಿ ಅವ್ರ ಕೈ ಮುಗಿದ್ರೆ. ಪಾಪ ಏನ್ ಮಾಡುದ್ರಿ.